ಎಲ್ಲರಿಗೂ ನಮಸ್ಕಾರ. ನಾನು ರಾಮಕೃಷ್ಣ ನಿಮ್ಮ ಮುಂದೆ ಇದ್ದೇನೆ. ಸ್ಪೋಕನ್ ಹಿಂದಿಗೆ ಪೂರಕವಾಗಿ ಕೆಲವು ಸಂಭಾಷಣೆಗಳನ್ನು ನಾನು ಆಗಾಗ ನೀಡ್ತಾ ಇದ್ದೇನೆ. ಅದೇ ಸೀರೀಸ್ ಅಲ್ಲಿ ಈಗ ನಾನು ನಾಲ್ಕನೇ ಸಂಭಾಷಣೆಯನ್ನು ತಗೊಂಡು ಈಗ ನಾನು ನಿಮ್ಮ ಮುಂದೆ ನಾಲ್ಕನೇ ದಿನದ ಸಂಭಾಷಣೆ ಅಥವಾ ಸಂವಾದ ಅಥವಾ ವಾರ್ತಾಲಾಪ ಏನ್ ಹೇಳ್ತೀವಿ ಇದರಲ್ಲಿ ಸ್ವಲ್ಪ ವಿಭಿನ್ನವಾಗಿದೆ. ಪ್ರಶ್ನೆ ಮತ್ತೆ ಉತ್ತರಗಳು, ಅಂದ್ರೆ ನಾವು ಪ್ರಶ್ನೆಯನ್ನ ಒಬ್ರು ಕೇಳ್ತಾರೆ, ಅದಕ್ಕೆ ಒಂದು ಉತ್ತರವನ್ನ ಒಬ್ರು ಕೊಡೋದು. ಯಾವ ರೀತಿಯಾಗಿ ನಾವು ಮಾತಾಡ್ಬೇಕಾದ ಕೆಲವರು ಪ್ರಶ್ನೆಗೆ ಉತ್ತರವನ್ನು ಏನ್ ಕೊಡ್ಬೇಕು ಅಥವಾ ಏನ್ ನಾವು ಕೇಳ್ಬೇಕು ಅಂತ ಸಂಶಯಗಳು ಗೊಂದಲ ಇರುತ್ತೆ, ಅದಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಈ ರೀತಿ ಮಾಡಿದ್ದೀನಿ. ಈಗ ನಾವು ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡೋಣ, ಅದಕ್ಕೆ ತಕ್ಕಾದ ಉತ್ತರ ಏನ್ ಕೊಡಬಹುದು, ಯಾವ ರೀತಿ ಉತ್ತರ ನೀಡ್ಬೇಕು. ಪ್ರಶ್ನೆ ಕೈಸೆ ಪೂಜತೆ ಹೇ ಅವ್ರ ಲಿಯ ಕೈಸಾ ಉತ್ತರ ದೇನಾ ಹೇ ಕಿಸ್ ಪ್ರಕಾರ ಕಾ ಉತ್ತರ ದೇನಾ ಹೇ ಉಸ್ಕೆ ಬಾರೇ ಮೇ ಹಮ್ ದೇಖೆಂಗೆ. ಪಹಲಾ ತುಮಹಾರಾ ನಾಮ ಕ್ಯಾ ಹೇ, ಅಗರ್ ಕೋಯಿ ಆಪ್ಸೆ ಪೂಜತಾ ಹೇ ಯಾ ಪೂಜತೆ ಹೇ ರೆಸ್ಪೆಕ್ಟ್, ಅಗರ್ ಕೋಯಿ ಆಪ್ಸೆ ಪೂಜತೆ ಹೇ ಕಿ ತುಮಹಾರಾ ನಾಮ ಕ್ಯಾ ಹೇ, ಆಪ್ಕೋ ಉತ್ತರ ದೇನಾ ಹೇ ಮೇರಾ ನಾಮ ಡ್ಯಾಶ್ ಹೇ ವಿನೋದ್ ಹೇ ಯಾ ಕುಚ್ ಭೀ, ಆಪ್ಕಾ ನಾಮ ವಹಾ ಡಾಲ್ ದೀಜಿಯೇ ಔರ್ ಬತಾ ದೀಜಿಯೇ ಮೇರಾ ನಾಮ ವಿನೋದ್ ಹೇ. ನೀವು ದೊಡ್ಡವ್ರನ್ನ ಕೇಳ್ಬೇಕು, ಅವಾಗ ಯಾವ ರೀತಿ ಕೇಳ್ಬೇಕು, ಆಪ್ಕಾ ನಾಮ್ ಕ್ಯಾ ಹೇ. ನಾವು ದೊಡ್ಡವ್ರನ್ನ ಕೇಳ್ಬೇಕಾದ್ರೆ ಯಾವ ರೀತಿ ಇರ್ಬೇಕು ನಮ್ಮ ಪ್ರಶ್ನೆ, ತುಮಹಾರ ನಾಮ್ ಕ್ಯಾ ಹೇ ಅಂತ ನಾವು ಕೇಳೋ ಹಾಗಿಲ್ಲ, ಆಪ್ಕಾ ನಾಮ್ ಕ್ಯಾ ಹೇ ಅಂದ್ರೆ ರೆಸ್ಪೆಕ್ಟ್ ಕೊಡ್ಬೇಕು. ಅವಾಗ ಅವ್ರು ಹೇಳ್ತಾರೆ ಏನ್ ಬೇಕಾದ್ರೂ ಹೇಳ್ಬೋದು, ಮೇರಾ ನಾಮ್ ಪಲ್ಲವಿ ಹೇ, ಅವ್ರು ಯಾವ ಹೆಸರು ಅದನ್ನ ಹೇಳ್ತಾರೆ. ನೋಡಿ ಇಲ್ಲಿ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗಕ್ಕೆ ಯಾವುದೇ ಭೇದ ಭಾವ ಇಲ್ಲ. ಆಪ್ಕಿ ನಾಮ್ ಕ್ಯಾ ಹೇ ಅಂತ ನೀವು ಸ್ತ್ರೀಯರು ಅಂತ ಹೇಳಿ ಸ್ತ್ರೀಲಿಂಗ್ ಅಂತ ಹೇಳಿ ಆಪ್ಕಿ ನಾಮ್ ಕ್ಯಾ ಹೇ ಅಂತ ಕೇಳ್ಬೇಡಿ. ಆಪ್ಕಾ ನಾಮ್, ಇಲ್ಲಿ ನಾಮ್ ಶಬ್ದ ಏನ್ ಪುಲ್ಲಿಂಗ್ ಇದೆ ಅದಕ್ಕೋಸ್ಕರವಾಗಿ ನಾವು ಯಾರಿಗೆ ಪ್ರಶ್ನೆ ಕೇಳಿ ಅಲ್ಲಿ ಕಾ ಅಥವಾ ರಾ ರೂಪಾನೆ ಬರಬೇಕು. ತುಮಹಾರ ನಾಮ್, ತೇರಾ ನಾಮ್, ಆಪ್ಕಾ ಆಪ್ಕಾ, ಉಸ್ಕಾ ಇಸ್ಕಾ ನಾಮ್ ಕ್ಯಾ ಹೇ, ಇನ್ಕಾ ನಾಮ್ ಕ್ಯಾ ಹೇ, ರೆಸ್ಪೆಕ್ಟ್ ಗೇನೋ ಇನ್ಕಾ ಇವರ, ಆಪ್ಕಾ ಹಮಾರ, ಆ ರೀತಿ ಬರಬೇಕು. ಆಪ್ಕಾ ನಾಮ್ ಕ್ಯಾ ಹೇ, ಮೇರಾ ನಾಮ್ ಪಲ್ಲವಿ ಹೇ, ಯಾವ್ದು ರೀತಿ ಅವ್ರ ಹೆಸರು ಹೇಳ್ಬಹುದು. ಆಪ್ಕೆ ಘರ್ ಮೇ ನೋಡಿ, ತೇರೆ ಘರ್ ಮೇ, ತುಮಹಾರೇ ಘರ್ ಮೇ, ಆಪ್ಕೆ ಘರ್ ಮೇ, ಹಮಾರೇ ಘರ್ ಮೇ, ಇಲ್ಲಿ ಆಪ್ಕೆ ಘರ್ ಮೇ ಕೌನ್ ಕೌನ್ ರಹತೆ ಹೇ, ರಹನ ಎಷ್ಟು ಯಾರ್ಯಾರು ನಿಮ್ಮ ಮನೆಯಲ್ಲಿ ವಾಸ ಮಾಡುತ್ತಾರೆ. ಮೇರೆ ಘರ್ ಮೇ, ಮೇರೆ ಮಾತಾ ಪಿತಾ ಔರ್ ಭಾಯಿ ರಹತೆ ಹೇ, ಯಾರ್ಯಾರು ಇರ್ತಾರೋ ಅದನ್ನೆಲ್ಲ ಸೇರಿಸಿ ಚಾಚಾ ಚಾಚಿ, ದಾದಾ ದಾದಿ, ನಾನಾ ನಾನಿ, ಯಾರ್ಯಾರು ಇರ್ತಾರೆ ಅದನ್ನೆಲ್ಲ ನೀವು ಹೇಳ್ಬಹುದು. ಮೇರೆ ಘರ್ ಮೇ ಬಹನ್ ಇದ್ರೆ ಬಹನ್ನು ಸೇರಿಸ್ಬಹುದು. ಮೇರೆ ಘರ್ ಮೇ ಮೇರೆ ಮಾತಾ ಪಿತಾ ಔರ್ ಭಾಯಿ ರಹತೆ ಹೇ. ಉತ್ತರ ನೋಡಿ, ರಹತೆ ಹೇ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕ್ವೆಶ್ಚನ್ ಇದ್ದಾಗ ಆನ್ಸರ್ ಹಾಗೆ ಇರುತ್ತೆ. ಆಪ್ಕಾ ಘರ್ ಯಹಾನ್ ಸೆ ಕಿತ್ನಾ ದೂರ್ ಹೇ, ಆಪ್ಕಾ ಘರ್ ಅದೇ ನಿಮ್ಮ ಫ್ರೆಂಡ್ಸ್ ಅನ್ನು ಕೇಳ್ಬೇಕಾದ್ರೆ ತುಮಹಾರ ಘರ್ ಯಹಾನ್ ಸೆ ಕಿತ್ನಾ ದೂರ್ ಹೇ, ದೂರ್ ಅನ್ನೋದು ಪುಲ್ಲಿಂಗ್ ಅದಕ್ಕೆ ಕಿತ್ನಾನೇ ಕೇಳ್ಬೇಕು, ಕಿತ್ನಿ ದೂರ್ ಕೇಳ್ಬಾರ್ದು. ಆಪ್ಕಾ ಘರ್ ಯಹಾನ್ ಸೆ ಕಿತ್ನಾ ದೂರ್ ಹೇ, ಮೇರಾ ಘರ್ ನೋಡಿ ನಿಮ್ಮ ಮನೆ ಅನ್ಕೊಳ್ಳೆ ನನ್ನ ಮನೆ ಅಂತ ಶುರು ಮಾಡ್ತೀವಿ, ಅಥವಾ ಹಮಾರಾ ಘರ್ ಅಂತ ಹೇಳ್ಬಹುದು. ಯಹಾನ್ ಸೆ ನೋಡಿ, ಯಹಾ ಅಂದ್ರೆ ಇಲ್ಲಿ, ಯಹಾನ್ ಸೆ ಇಲ್ಲಿಂದ 5 ಕಿಲೋಮೀಟರ್ ದೂರ್ ಹೇ ಅಂತ ಹೇಳ್ಬಹುದು. ಒಂದ್ ಆನ್ಸರ್ 5 ಕಿಲೋಮೀಟರ್ ದೂರ್ ಹೇ, ಇಲ್ಲ ಅಂದ್ರೆ 5 ಕಿಲೋಮೀಟರ್ ಕಿ ದೂರಿ ಪರ್ ಹೇ ಅಂದ್ರೆ 5 ಕಿಲೋಮೀಟರ್ನ ದೂರದಲ್ಲಿದೆ, ಅಂತರದಲ್ಲಿದೆ. ದೂರಿ ಪರ್ ಅಂದ್ರೆ ಡಿಸ್ಟೆನ್ಸ್, ಅಂತರ ಎಷ್ಟು ಹೇಳ್ತಾ ಇರೋದಿಲ್ಲ, 5 ಕಿಲೋಮೀಟರ್ ಅಂತರ ಇದೆ ಅಂತ ಹೇಳ್ಬೇಕಾದ್ರೆ ದೂರಿ ಪರ್ ಹೇ ಅಂತ ಹೇಳ್ಬಹುದು. ಇಲ್ಲ ಡೈರೆಕ್ಟ್ ಗೆ ಕ್ವೆಶ್ಚನ್ ಏನಿದೆ ಅದಕ್ಕೆ ಆನ್ಸರ್ ಕೊಡ್ಬೇಕಾದ್ರೆ ಮೇರಾ ಘರ್ ಯಹಾನ್ ಸೆ 5 ಕಿಲೋಮೀಟರ್ ದೂರ್ ಹೇ ಅಂತ ಡೈರೆಕ್ಟ್ ಆಗಿ ಹೇಳ್ಬಹುದು. ಬೆಂಗಳೂರು ಜಾನೆ ಕಿ ಬಸ್ ನೋಡಿ, ಬಸ್ ರೈಲ್ ಇದೆಲ್ಲ ಸ್ತ್ರೀಲಿಂಗ, ಕಾರ್ ಎಲ್ಲ ಸ್ತ್ರೀಲಿಂಗ, ಅದಕ್ಕಾಗಿ ನಾನು ಜಾನೆ ಕಿ ಬಸ್ ಅಥವಾ ಜಾನೆ ವಾಲಿ ಬಸ್ ಅನ್ನು ಹೇಳ್ಬಹುದು. ಬೆಂಗಳೂರು ಜಾನೆ ವಾಲಿ ಬಸ್ ಕಿತ್ನೆ ಬಜೆ ಯಹಾನ್ ಸೆ ನಿಕಲ್ತಿ ಹೇ, ಎಷ್ಟು ಗಂಟೆಗೆ ಯಹಾನ್ ಸೆ ಇಲ್ಲಿಂದ ನಿಕಲ್ ನಾನು ಹೊರಡುವುದು. ಉತ್ತರ ಏನ್ ಕೊಡ್ಬೇಕು, ಬೆಂಗಳೂರು ಜಾನೆ ವಾಲಿ ಬಸ್ ಯಹಾನ್ ಸೆ ಸುಬ ಬೆಳಿಗ್ಗೆ 8:30 ಬಜೆ, 8:30 ಬಜೆ ಅಂದ್ರೇನು 8:30 ಗಂಟೆಗೆ ನಿಕಲ್ತಿ ಹೇ. ಅದೇ 8:45 ಗಂಟೆ ಅನ್ಬೇಕಾದ್ರೆ 9:45 ಬಜೆ ಅಂತ ಹೇಳ್ಬೇಕು, 9:45 ಬಜೆ ಅಂತ ಹೇಳ್ಬೇಕು. ನೆಕ್ಸ್ಟ್ ನಂಬರ್ ತಗೋಬೇಕಾಗುತ್ತೆ. ನಿಕಲ್ತಿ ಹೇ ಹೊರಡುತ್ತದೆ. ತುಮಹಾರಿ ಪಢಾಯಿ ಕೈಸಿ ಚಲ್ ರಹಿ ಹೇ ನೋಡಿ, ಪಢಾಯಿ ಸ್ತ್ರೀಲಿಂಗಲ್ ಅದಕ್ಕಾಗಿ ತುಮಹಾರಿ ಪಢಾಯಿ ಕೈಸಿ ಚಲ್ ರಹಿ ಹೇ, ಹೇಗೆ ನಡೀತಾ ಇದೆ. ವೇ ಕೈಸೆ ಹೇ ಪುಲ್ಲಿಂಗ, ಸ್ತ್ರೀಲಿಂಗ ಅಲ್ಲಿ ಕೈಸಿ ಚಲ್ ರಹಿ ಹೇ, ಹೇಗೆ ನಡೀತಾ ಇದೆ. ಮೇರಿ ಪಢಾಯಿ ನೋಡಿ, ನಮ್ಮ ಸ್ಟಡೀಸ್ ಪಢಾಯಿ
अच्छी चल रही है, चेन्नागे नडीता इदे, मेरी पढ़ाई अच्छी चल रही है। इस शहर में, ई सिटी अल्ली, नोडि यह मत्ते में इसमें अदर इस शहर में आगिदे। इस शहर में दूध कहाँ मिलता है, हालु पुल्लिंग अधिके कहाँ मिलता है, उस सड़क के किनारे आ रस्ते मूले अल्ली कॉर्नर अल्ली एक दुकान है, किनारे पर एक दुकान है, उस दुकान में आ अंगड़ी अल्ली नोडि उस दुकान में दूध आलू दही मोसरु घी तुप आदि मिलते है, आदि अंत हेल्ती अब एक्सेट्रा अंत इत्यादि अंत मिलते है। क्या आपके भाई की शादी हुई है, नोडि क्या अंत ना प्रश्न केल्ता इदीवि अंद्रे अल्ली एनो नमगे उत्तर बेकु, आपके भाई की शादी हुई है, मेरे भाई की शादी, शादी नोडि स्त्रीलिंग अदक्के भाई की शादी, अल्ली बहन की शादी, भाई की शादी ಎಲ್ಲಾ ಕೀ ಶಾದಿನೇ ಬರಬೇಕು, ಯಾಕೆ ಮುಂದಿನ ಶಬ್ದ ಏನಿದೆ ಸ್ತ್ರೀಲಿಂಗ, ಶಾದಿ ಶಾದಿಯ ಲಡಕಿ ಲಡಕಿಯ, ಆ ರೀತಿ ನೀವು ಲಿಂಕ್ ಇಟ್ಕೊಳ್ಳಿ. ಅಗಲೆ ಮಹೀನೆ, ಅಗಲ ಅಂದ್ರೆ ಹೇಳಿದೀನಿ ನೆಕ್ಸ್ಟ್, ಅಗಲೆ ಮಹೀನೆ ದಸ್ ತಾರೀಖು ಹೋನೆ ವಾಲಿ ಹೇ, ಟೆಂತ್ ಹತ್ತನೇ ತಾರೀಖಿಗೆ ಇದೆ. ಆಪ್ ತ್ಯೋಹರ್ ಕೈಸೆ ಮನಾತೆ ಹೇ, ತುಂಬಾ ಜನ ಈ ಪ್ರಶ್ನೆ ಕೇಳ್ತಾರೆ, ಆಪ್ಸೆ ಯಹ ಪ್ರಶ್ನೆ ಪೂಚಾ ಜಾತಾ ಹೇ, ಆಪ್ ತ್ಯೋಹರ್ ಕೈಸೆ ಮನಾತೆ ಹೇ, हम त्योहार धूमधाम से मनाते हैं, धूमधाम अंदर बहुत विजृंभण ग्रैंड आगे अंत अर्थ, आपका आप अपना जन्मदिन कैसे मनाते हैं अंत अदे उत्तर कोडबहुदु, हम अपना जन्मदिन धूमधाम से मनाते हैं, इला अंद्रे सरल रूप से मनाते हैं, सरल रूप से अंद्रे सिंपल आगे, तुम्हारा जन्मदिन कब है, कब अंदुलेनो यावागा वेन, मेरा जन्मदिन जनवरी 30 तारीखो है अथवा 30 तारीख जनवरी 30 तारीखो है अंत नहीं हेलबहुदु, आप क्या निम्म यावदु डेट इरुत्ते आ डेट अन्न हेळि, आप क्या सीख रहे हैं, नीवु एनन्न कलीता इदीरा क्वेश्चन मा, हम नावु नोडि आप नीवु नावु अंत हेळबहुदु, इवोब्रिगिंत जास्ति इद्रे इल्लांद्रे नानु मै हेळबहुदु, मै हिंदी सीख रहा हूं, इल्लांद्रे हम हिंदी सीख रहे हैं, ई रीति नीवु ಹೆಚ್ಚು ಹೆಚ್ಚು ವಾಕ್ಯಗಳನ್ನ ಪ್ರಶ್ನೆಗಳನ್ನ ಕೇಳ್ತಾ ಹೋಗಿ ಭಾಷೆ ಬರ್ಬೇಕು ಅಂದ್ರೆ ಹೆಚ್ಚು ಪ್ರಶ್ನೆಗಳನ್ನ ನಮ್ಮನ್ನ ನಾವೇ ಕೇಳ್ಕೋಬೇಕು, ಉತ್ತರನ ನಾವೇ ಕೊಟ್ಕೊಳ್ತಾ ಹೋಗಿ, ನೀವು ಏನೇ ಯೋಚನೆ ಮಾಡಿದ್ರೆ ಹಿಂದಿನಲ್ಲಿ ಯೋಚನೆ ಮಾಡಿ, ಹಾ ಮುಜೆ ಕ್ಯಾ ಕರ್ನಾ ಹೇ, ಕ್ಯಾ ಕಾಮ್ ಬಾಕಿ ಹೇ, ಕಹಾ ಜಾನಾ ಹೇ, ಕ್ಯೂ ವಹಾ ಜಾನಾ ಹೇ, ಕಿತನೆ ಬಜೆ ಮೈ ಲೌಟೂಂಗಾ, ವಹಾ ಕಿತನೆ ಬಜೆ ತಕ್ ಮೇರಾ ಕಾಮ್ ಪೂರಾ ಹೋಗಾ, ಮಾ ಆಜ್ ರಾತ್ ಕಿತನೆ ಬಜೆ ಮೈ ಸೋ ಸಕ್ತಾ ಹೂ, ಈ ರೀತಿ ಎಲ್ಲ ನೀವು ನಿಮ್ಮ ಪ್ರಶ್ನೆ ಯಾವಾಗ ಫ್ರೀ ಇರ್ತೀರಾ ಈ ರೀತಿ ನಿಮಗೆ ನೀವೇ ಹಿಂದಿನಲ್ಲಿ ಪ್ರಶ್ನೆಗಳನ್ನು ಹಾಕೊಂಡು ಅದಕ್ಕೆ ಉತ್ತರ ಕೊಟ್ಕೊಳ್ತಾ ಹೋಗಿ, ಅವಾಗ ಹೆಚ್ಚು ಹೆಚ್ಚು ಹಿಂದಿ ನಿಮಗೆ ಪರಿಚಯ ಆಗ್ತಾ ಹೋಗುತ್ತೆ. ನಿಮ್ಮೆಲ್ಲರಿಗೂ ಧನ್ಯವಾದ. ನಾಳೆ ಮತ್ತೊಂದು ರಿವ್ಯೂ ಸಂಭಾಷಣೆಯೊಂದಿಗೆ ನಾನು ನಿಮ್ಮ